ಡ್ರೋಮ್ ಪ್ರತಾಪ್ ಅವರಿಗೆ ಈಗ ಸಪೋರ್ಟ್ ಮೇಲೆ ಸಪೋರ್ಟ್ ಸಿಗ್ತಿದೆ. ಕಾರಣ ಏನು ಅಂದರೆ ಅವರ ಒಂದು ಆಟ ಚೆನ್ನಾಗಿದೆ, ಜೊತೆಗೆ ಈಗ ಸಂಗೀತ ಟೀಮ್ನಲ್ಲಿ ಆಟ ಮಾಡ್ತಿರುವಂಥ ಡ್ರೋಮ್ ಪ್ರತಾಪ್ ಚೆನ್ನಾಗಿಯೂ ಕೂಡ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದಾರೆ. ಕಳಪೆ ಅಂತೂ ತಗೋತಾ ಇಲ್ಲ, ಮಧ್ಯದ ಲೆವೆಲ್ಗೆ ಪರ್ಫಾರ್ಮೆನ್ಸನ್ನು ನೀಡ್ತಿದ್ದಾರೆ. ಆದರೆ ಆ ಕಡೆಯಿಂದ ವಿನಯ್ ಅವರು ಟಾರ್ಗೆಟ್ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ, ಜೊತೆಗೆ ಬೇರೆಯವರು ಕೂಡ ಸೇರಿಕೊಂಡಿದ್ದಾರೆ. ಇದು ಒಂದು ಬೇಸರದ ಸಂಗತಿ. ತುಕಾಲಿ ಅವರು ಕೂಡ ಈಗ ಟಾರ್ಗೆಟ್ ಬೇರೆ ಮಾಡ್ತಾ ಇದ್ದಾರೆ. ಸೊ ಇದರಿಂದಾಗಿ ಡ್ರೋಮ್ ಪ್ರತಾಪ್ಗೆ ಒಂದು ರೀತಿಯಲ್ಲಿ ಬೇಸರ. ಆದರೆ ಪ್ರತಿಯೊಬ್ಬರು ಕೂಡ ಚೀರಪ್ ಮಾಡ್ತಾ ಇದ್ದಾರೆ ಫ್ಯಾನ್ಸ್ಗಳು, ಜೊತೆಗೆ ಕಿಚ್ಚಾಸ್ದೀಪ್ ಅವರು ಕೂಡ ನೀವು ಚೆನ್ನಾಗಿ ಆಡ್ತಿದ್ದೀರಾ, ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಅಂತ ಕೂಡ ಮೆಸೇಜನ್ನು ಕೂಡ ತಿಳಿಸಿದ್ದಾರೆ. ಸೊ ಡ್ರೋಮ್ ಪ್ರತಾಪ್ಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ, ಕರ್ನಾಟಕದಾದ್ಯಂತ ಸಪೋರ್ಟ್ ಸಿಗ್ತಿದೆ. ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ ನೀವೇ ಹೇಳಿ. ನೀವು ಕೂಡ ಡ್ರೋಮ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಡ್ರೋಮ್ ಪ್ರತಾಪ್ ಆಡ್ತಾ ಇದ್ದರೆ ಫಿನಾಲಿಗೆ ಬರೋದು ಗ್ಯಾರಂಟಿ. ಈ ವಾರದ ಒಂದು ಟಾಸ್ಕ್ಗಳು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸಂಗೀತ ಟೀಮ್ನಲ್ಲಿ ಡ್ರೋಮ್ ಪ್ರತಾಪ್ ಅವರು ಚೆನ್ನಾಗಿ ಕೂಡ ಮಿಂಚಲಿ ಅಂತ ನಮ್ಮೆಲ್ಲ ರಹಸ್ಯ. ಸೊ ಇವತ್ತಿನ ಒಂದು ಟಾಸ್ಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ಟೆ ಚೆನ್ನಾಗಿ ಒಣಗಾಕಬೇಕು, ನಂತರದಲ್ಲಿ ಉಜ್ಜಬೇಕು, ಕ್ಲೀನ್ ಮಾಡಬೇಕು, ನಂತರ ಅವರ ಅಪೋಸಿಟ್ ಟೀಮಿನಿಂದ ತಡಿಬೇಕು, ಅವ್ರು ಬಣ್ಣ ಹಚ್ಚಕ್ಕೆ ಬರ್ತಾರೆ, ಈ ರೀತಿಯ ಒಂದು ಟಾಸ್ಕ್. ಇದರಲ್ಲಿ ಡ್ರೋಮ್ ಪ್ರತಾಪ್ ಕೂಡ ಚೆನ್ನಾಗಿ ಕಾಪಾಡಿಕೊಂಡಿದ್ದಾರೆ ಬಟ್ಟೆಗಳನ್ನು, ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ. ನೋಡೋಣ ಇವರ ಕಿಚನದ ಚಪ್ಪಾಳೆ ಏನಾದರೂ ಡ್ರೋಮ್ ಪ್ರತಾಪ್ ಅವ್ರಿಗೆ ಸಿಗುತ್ತೆ ಏನಾಗ್ಬೋದು ಅಂತ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಡ್ರೋಮ್ ಪ್ರತಾಪ್ ಇವರ ಸೇವ್ ಆಗ್ತಾರಾ, ನೀವು ಅವ್ರಿಗೆ ಸೇವ್ ಮಾಡ್ತೀರಾ, ವೋಟ್ ಮಾಡ್ತೀರಾ ಕಮೆಂಟ್ ಮಾಡಿ.